को। सुमना ಏನ್ ಕಟ್ಕೊಂಡು ಹೋಗ್ತಿದ್ಯಾ? ನನ್ನ ಬಟ್ಟೆ. ಮತ್ತಿದೇನು? ವಿಶಾಲಕ್ಷಮ್ನವ್ರ ಫೋಟೋ ನನಗೆ ಬೇಕು. ಅಮ್ಮನವ್ರನ್ನ ನೀನ್ ಕರ್ಕೊಂಡು ಹೋದ್ರೆ ಇಲ್ಲಿ ನಮ್ ಗತಿ ಏನು? ಊರಲ್ಲಿರೋರು ಅಮ್ಮವ್ರ ಇಲ್ಲದ ಗುಡಿ ಯಾಕಯ್ಯ ಅಂತ ಬೀಗ ಹಾಕ್ಸಿ ತಾತನ್ಗಿರೋ ಅರ್ಚಕ ಕೆಲ್ಸಕ್ಕೂ ಮಣ್ಣು ಹಾಕ್ಬೇಡಮ್ಮ ತಾಯಿ. ಅಮ್ಮನವರು ಎಲ್ಲ ಕಡೆ ಇರ್ತಾರಲ್ಲ ಸುಮನ. ಅಲ್ವಾ? ಹಾಗಾದ್ರೆ ನೀನು ಹೋಗೋ ಕಡೆನೂ ಇರಬಹುದೇನೋ. ಹೋಗಿ ನೋಡು. ಹೋಗು, ಹೋಗಿ ಅಲ್ಲೇ ಹುಡುಕು. ಹೋಗು, ಇಲ್ಲಿಂದ ಏನು ತಗೊಂಡು ಹೋಗಬೇಡ. ತಗೋ, ಬೇಕಿದ್ರೆ ಇಲ್ಲಿ ಒಂದೇ ಜುಮ್ಕಿದೆ, ತಗೊಂಡು ಹೋಗು. ಮತ್ತೆ ಇದ್ರ ನೆಪ ಮಾಡ್ಕೊಂಡು ಬಂದ್ರು ಬಂದ್ಬಿಡ್ತೀಯ ನೀನು. ತಗೋ. ಬೇಡ್ವಾ? ಇಟ್ಕೊಂಡು ನಾನೇನ್ ಮಾಡ್ಲಿ? ನಂಗೆ ಇಂಥ ಡಿಸೈನ್ಸ್ ಹಿಡ್ಸಲ್ಲ. ನನ್ನ ಅಂದಕ್ಕೆ ತಕ್ಕಂತೆ ಜುಮ್ಕಿ ತಗೋತೀನಿ. ಏನ್ ಗೊತ್ತಾ, ನನ್ಗಿನ್ನೂ ದೊಡ್ಡ ಸೈಜ್ ಜುಮ್ಕಿನೇ ಬೇಕು. ನಿನ್ ಕಿವಿ ಮುಚ್ಚೋದ್ರೆ ನನ್ ಮಾತೆಲ್ಲ ಕೇಳಿಸುತ್ತೆ ಅಂತ ಚಿಕ್ಕದ್ ಮಾಡಿಸಿದ್ದಾರೆ. ಅಷ್ಟಕ್ಕೂ ನನ್ಗ್ಯಾರು ಒಡವೆ ಕೊಡಿಸ್ತಾರೆ ಬಿಡಮ್ಮ. ನಮ್ಮಮ್ಮ ನಿನ್ಗಷ್ಟೇ ಕೊಡಿಸ್ತಾಳೆ ಹೊರತು ನನ್ಗೇನು ಕೊಡಿಸಲ್ಲ. ಹೋಗೋಗು, ಇನ್ ಯಾವತ್ತೂ ಬರ್ಬೇಡ. ಹುಡುಕಿದ್ರೂ ಸಿಗದಿರೋಷ್ಟು ದೂರ ಹೋಗ್ತಾ ಇರು. ತಿರುಗ್ ಬಂದ್ರೆ ನಾನ್ ಸತ್ತೋಗ್ತೀನಷ್ಟೇ. ಹಂಗೆಲ್ಲ ಅನ್ಬೇಡ, ಹೊರಟು ಹೋಗ್ತೀನಿ. ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ, ಆದ್ರೆ ಹೊರಟು ಹೋಗ್ತೀನಿ. ಅಷ್ಟು ಮಾಡು. ಮಾಮ್, ಗಾರ್ಡನ್ ಅಲ್ಲಿ ಆರಾಮಾಗಿ ವಾಕ್ ಮಾಡಬಹುದಿತ್ತಲ್ಲ. ಹಸಿ ಹುಲ್ಲನ್ನ ತುಳಿಬಾರ್ದು ವಿಕ್ರಾಂತ್. ನನ್ನ ಅಹಲ್ಗೆ ಮಧ್ಯೆ ಹಸಿ ಹುಲ್ ಹಾಕಿದ್ರು ಬೆಂಕಿ ಹತ್ಕೊಳ್ಳುತ್ತೆ. ಈಗ ಅವಳಿಗೆ ತಲೆ ತಿರುಗೋ ಹಾಗೆ ಮಾಡಬೇಕು ಅಂದ್ರೆ ನಾಳೆ ಮನೇಲಿ ಹೋಮ ನಡೀದಿರೋ ಹಾಗೆ ನೋಡ್ಕೋಬೇಕು. ಅದ್ ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅವಳ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ ಮಾಮ್. ಡ್ಯಾಡ್ ಇರೋ ಆಸ್ತಿನೆಲ್ಲ ಅವನ ಹೆಸರಿಗೆ ಬರಿತಾ ಇದ್ದಾನೆ, ಮೊದ್ಲು ಅದನ್ನ ನೋಡು. ಒಂದೇ ಏಟಿಗೆ ಎರಡು ಹಕ್ಕಿ ಹೊಡೆಯೋದಂದ್ರೆ ನಂಗಿಷ್ಟ ಕಣೋ. ವಿಶಾಲ್ ಇಲ್ಲಿರಬಾರ್ದು, ಹಾಗೆ ನನ್ನನ್ನ ಹಂಗ್ಸು ಆ ಅಹಲ್ಯಗೆ ತಲೆ ಕೆಲಸ ಮಾಡಬಾರ್ದು. ಐಡಿಯಾ ಮಾಡೋಷ್ಟರಲ್ಲಿ ಕೋಳಿ ಕೂಗಿ ಸ್ವಾಮೀಜಿನೂ ಬಂದ್ಬಿಡಿರ್ತಾರೆ. ಮೃತ್ಯುಂಜಯ ಹೋಮ ಮಾಡಿಸಿದ್ರೆ ವಿಶಾಲ್ಗೆ ಏನೂ ಆಗಲ್ವಂತೆ. ಅದೆಲ್ಲ ನಡೆದ್ರೆ ತಾನೆ. ಏನ್ ಮಾಡ್ತೀಯಾ? ಡ್ರಿಂಕ್ಸು ನಾನ್ ವೆಜ್ ಮುಟ್ಟಬಾರ್ದು ಅಂತ ಸ್ವಾಮೀಜಿ ಎಚ್ಚರಿಕೆ ಕೊಟ್ಟಿದಾರಲ್ವಾ. ಅಹಲ್ಯಾ ದೇವಿ ಕುಡಿದೇ ಇರಕ್ಕಾಗತ್ತಾ? ಸತ್ರು ಕುಡಿಯಲ್ಲ, ವಿಶಾಲ್ಗೆ ಏನೂ ತೊಂದರೆ ಆಗ್ಬಾರ್ದು ಅಂತ ಕುಡಿಯಲ್ಲ. ನಾಳೆ ಒಂದು ದಿನ ಕಷ್ಟಪಟ್ಟು ಸಹಿಸ್ಕೋತಾಳೆ. ಮಾಮ್, ಕೋಪ ಮಾಡ್ಕೊಂಡು ನನ್ನ ಬ್ರೋನ ಏನಾದ್ರೂ? ಬೇಡ ಬೇಡ ಮಾಮ್, ಪ್ಲೀಸ್. ನೀವೇನ್ ಸಾಹಸ ಮಾಡ್ಬೇಕಾಗಿಲ್ಲ ಕಣೋ. ಪೂಜೆ ಮಾಡ್ಬೇಕಾಗಿರೋ ವಿಶಾಲೆ ಕುಡ್ದಿದ್ದಾನೆ ಅಂತ ಹೇಳ್ತೀನಿ. ಅಭ್ಯಾಸ ಇಲ್ದಿರೋನು ಅಕಸ್ಮಾತ್ ಕುಡ್ದಿದ್ದಾನೆ ಅಂದ್ರೆ ಯಾರು ನಂಬಲ್ಲ. ಆ ವಿಷಯ ನನಗ್ ಬಿಡು. ಮೊದ್ಲು ಒಂದು ಬಿಯರ್ ಬಾಟಲ್ ತಗೊಂಡು ಹೋಗಿ ವಿಶಾಲ್ ರೂಮಲ್ ಇಡು. ಡನ್ ಮಾಮ್.
ಮಾಮ್ ಬಾಟಲ್ ಅರ್ಧನೇ ಇದೆಯಲ್ಲೋ ನೀನೆ ಕುಡಿದ್ಯಾ ಅಥವಾ ಎಲ್ಲಾದರೂ ಚೆಲ್ಲಿದ್ಯಾ ಗ್ಲಾಸ್ ಅಲ್ಲಿ ಹಾಕಿದ್ದೀನಿ ಮಾಮ್ ಫುಲ್ ಬಾಟಲ್ ರೂಮ್ ಅಲ್ಲಿ ಇದ್ರೆ ಕುಡ್ದ ಅಂತ ಹೆಂಗ ಗೊತ್ತಾಗುತ್ತೆ ಕರೆಕ್ಟ್ ಇಂಥದ್ರಲ್ಲೆಲ್ಲ ನಿನ್ ಬ್ರೈನು ಚೆನ್ನಾಗಿ ಕೆಲಸ ಮಾಡುತ್ತೆ ಹೋಗು ಹೋಗಿ ನಿನ್ನ ಅಣ್ಣನ ತರ ಇರೋ ಅಣ್ಣನ ರೂಮ್ ನಲ್ಲಿಡು ನಾಳೆ ಬೆಳಗ್ಗೆ ವಿಶಾಲ್ ಹೇಳೋಕ್ಕೂ ಮುಂಚೆ ಸ್ವಾಮೀಜಿ ಶಿಷ್ಯರನ್ನ ಅವನ ರೂಮಕ್ಕೆ ಕಳಿಸ್ತೀನಿ ಅವರು ಬಿಯರ್ ಬಾಟಲ್ ನೋಡ್ತಿದ್ದ ಹಾಗೆ ನಾನು ಇಲ್ಲಿ ಡ್ರಾಮಾ ಶುರು ಮಾಡ್ತೀನಿ ವಿಶಾಲ್ ಕುಡ್ತಿದ್ದಾನೆ ಅಂತ ಎಲ್ಲರೂ ನಂಬಿಸ್ತೀನಿ ಆಗ ಪೂಜೆ ನಿಲ್ಲಿಸಿ ಸ್ವಾಮೀಜಿ ವಾಪಸ್ ಹೋಗ್ತಾರೆ ಅದಾದ ಮೇಲೆ ಬೇರೆಯವರ ಹತ್ರ ವಿಶಾಲ್ ಇಲ್ಲಿದ್ರೆ ಅಪಾಯ ಅಮೆರಿಕ ಕಳಿಸಿ ಅಂತ ಹೇಳಿಸ್ಬಿಡ್ತೀನಿ ವಿಶಾಲ್ ಅಮೆರಿಕಗೆ ವಾಪಸ್ ಹೋಗ್ತಾನೆ ದೇವಮ್ಮನವ್ರೆ ನೀವಿಷ್ಟೊತ್ತಲ್ಲಿ ಬಂದಿದ್ದು ಒಳ್ಳೆದಾಯ್ತು ತುಂಬಾ ಸಂತೋಷ ನನ್ನ ಜುಮ್ಕಿ ಕೂಡ ಇಲ್ಲೇ ಇದೆ ನೋಡಿದ್ರಾ ನೋಡ್ದೆ ನಿನಗೆ ಬೇಕಾಗಿದ್ದನ್ನೆಲ್ಲ ತಗೊಂಡು ಹೋಗ್ತಿದ್ಯಾ ತಾನೆ ಎರಡು ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ ಅಷ್ಟೇ ಮತ್ತೆ ಅದರಲ್ಲಿ ಅಮ್ಮನವ್ರ ಪ್ರಸಾದ ಇದೆಯಾ ಪ್ರಸಾದನ ಅವತ್ತು ಬೆಲೆ ಕೂಗೋ ದಿನ ಮೊದಲನೇ ಸೀರೆ ನಿನಗೆ ಬರೋ ತರ ಮಾಡಿದ್ಲಲ್ಲ ಅಮ್ಮನವರು ತಗೋಕ್ಕ
ಕಣ್ಣಿಗೆ ಬಟ್ಟೆ ಕಟ್ಟಿದ್ರು ಆ ಮಗು ಸೀರೆ ನಿನಗೆ ಕೊಟ್ಟಿದೆ ಅಂದ್ರೆ ಅದು ಅಮ್ಮನವರ ಆಶೀರ್ವಾದನಮ್ಮ. ಹೌದೌದು, ನಾನು ಅದೃಷ್ಟ ಮಾಡಿದ್ದೀನಿ ಅಂತ ತಾತ ಕೂಡ ತುಂಬಾ ಸಲ ಹೇಳಿದ್ರು. ಮತ್ತೆ ಆ ಸೀರೆ ಇಲ್ದೇನೆ ಈ ಊರು ಬಿಟ್ಟು ಹೊರಟೋಗ್ತೀಯ ನಾನು? ಮರ್ತೆ ಹೋದೆ ನೋಡಿ, ನೀವ್ ನೆನಪಿಸ್ತಾ ಇದ್ದಿದ್ರೆ ಈ ಹಳೆ ಬಟ್ಟೆ ಇಟ್ಕೊಂಡೆ ಊರ್ ಬಿಟ್ಟು ಹೋಗ್ತಿದ್ದೆ. ಮತ್ತಿನ್ನೇನು, ಬೇಗ ಹೋಗಿ ತಗೊಂಡ್ಬಾ ನಾಯಿನಿ. ಹಾ ಸರಿ. ಈ ಚೀಲ ನೋಡ್ಕೋತಾ ಇರಿ, ನಾನು ಈಗಲೇ ಬರ್ತೀನಿ. ಮತ್ತೆ ಬಂದ್ಯಲ್ಲ, ಏನಿದು ಫೋಟೋ? ಊರ್ ಬಿಟ್ಟು ಹೋಗಿದ್ರಲ್ವಾ ವಾಪಸ್ ಬರಕ್ಕೆ. ಅಂದ್ರೆ ಹೋಗಲ್ವಾ ನೀನು? ಹೋಗ್ತೀನಿ ಸುಮನ, ಅಮ್ಮನವ್ರ ಹರಕೆ ಸೀರೆನ ತಗೊಂಡ್ ಹೋಗೋಣ ಅಂತ ಬಂದೆ. ಈ ಸೀರೆ ಹುಟ್ಕೊಂಡು ಪಕ್ಕದೂರಲ್ಲಿರ್ತ್ಯಾ? ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ, ಅಮ್ಮನವ್ರ ಫೋಟೋನು ತಗೊಂಡ್ ಹೋಗಕ್ ಬಿಡ್ತಿಲ್ಲ. ಅಮ್ಮ ಕೊಟ್ ಸೀರೆನಾದ್ರೂ ತಗೊಂಡ್ ಹೋದ್ರೆ ನನಗ್ ಧೈರ್ಯ ಬರುತ್ತೆ. ಏನೋ ಲಕ್ಷ ರೂಪಾಯಿ ಕೊಟ್ ತಗೊಂಡಿರೋ ತರ ಫೀಲ್ ಆಗ್ತಿದ್ಯಲ್ಲ. ಡಿಸೈನರ್ ಸ್ಯಾರಿನೂ ಅಲ್ಲ ಅದು. ತಗೊಂಡ್ ಹೋಗು, ನಿತ್ಕೋ, ನಾನೇ ತಂದ್ಕೊಡ್ತೀನಿ. ಈ ಸೀರೆ ಉಟ್ಕೊಂಡು ಅಮ್ಮ ತಾತ ನೆಪ್ಸಿ ನಾನು ಈ ಸೀರೆಲಿ ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಕೇಳಿದ್ರೆ ನಿನ್ನ ಎಲ್ಲೂ ಹೋಗಕ್ ಬಿಡಲ್ಲ. ಮಾತ್ ತಪ್ಪಿದ್ರೆ ನಾನ್ ಸತ್ತಂಗೆ. ಮಾತ್ ಮಾತ್ಕೂ ಹಾಗನ್ಬೇಡಮ್ಮ, ನೀನ್ ಪದೇ ಪದೇ ಬರ್ಬೇಡ ಅಕ್ಕ. ಹೋಗ್ತಿದ್ದೀನಿ ದಯವಿಟ್ಟು. ದೇವಮ್ಮನವ್ರೆ, ದೇವಮ್ಮನವ್ರೆ, ಸೀರೆ ತಂದಿದ್ದೀನಿ. ದೇವಮ್ಮನವ್ರೆ, ಸೀರೆ ತಂದಿದ್ದೀನಿ. ನೀವೆಲ್ಲಿದ್ದೀರಾ? ಅಯ್ಯೋ, ನನ್ನ ಬುದ್ಧಿಗೊಂದಿಷ್ಟು ಈ ಚೀಲನ ನೋಡ್ಕೊಂಡಿರಿ ಅಂತ ಹೇಳ್ದೆ. ಬೇಜಾರು ಮಾಡ್ಕೊಂಡು ಹೋದ್ರು ಏನು? ಎದ್ಮೇಲೆ ಬೇವಿನ ಕಡ್ಡಿ ತಗೊಂಡ್ ಬಾ ನೈನಿ ಅಂತ ಕೂಗಿದ್ರೆ ಮನೆ ಮುಂದೆ ರಂಗೋಲಿನ ಇಲ್ವಲ್ಲ ಅಂದ್ರೆ ಅಮ್ಮ ಏನೋ ಊರ್ ಬಿಟ್ಟು ಹೋಗ್ಬೇಕಾದ್ರೆ ರಂಗೋಲಿ ಯಾಕೆ ಮಾವ ಅಂತ ಕೇಳ್ತಾರೆ. ನಾನು ನಿಜವಾಗ್ಲೂ ಎಲ್ಲಿಗೆ ಹೋದೆ ಅಂತ ಗಾಬರಿ ಆಗ್ತಾರೆ, ಹುಡುಕ್ತಾರೆ.
ಸುಮ್ಮನನ್ ಕೇಳ್ತಾರೆ. ಅವಳು ಹೇಳಲ್ಲ, ಯಾಕೆಂದ್ರೆ ನನ್ ಮಾತು ಕೊಟ್ಟಿದ್ದೀನಲ್ಲ. ಎಷ್ಟು ಹುಡುಕಿದ್ರು ಯಾರಿಗೂ ಸಿಗದೆ ಇರೋ ಅಷ್ಟು ದೂರ ಕರ್ಕೊಂಡು ಹೋಗೋ ಜವಾಬ್ದಾರಿ ಮಾತ್ರ ವಿಶಾಲಕ್ಷಮ್ಮಂದೆ. ನಾನು ಈ ಊರನ್ನ ಬಿಟ್ಟು ಎಲ್ಲಿಗೆ ಅಂತ ಹೋಗ್ಲಿ? ಅಮ್ಮ ನಯನಿ, ಅಯ್ಯೋ ರಂಗಣ್ಣ, ಯಾಕೆ ಇಲ್ಲಿದ್ಯಾ? ಅದು ಇಷ್ಟೊತ್ತಲ್ಲಿ ನಾನ್ ಕೇಳ್ಬೇಕಾದನ್ನ ನೀನೇ ಕೇಳ್ತಾ ಇದೀಯಲ್ಲಮ್ಮ. ದೂರ ಹೊರಟೋಗೋಣ ಅಂತಿದ್ದೀನಿ. ಊರು ಡಂಗೂರ ಕೇಳಿದಾಗ್ಲೇ ನೀನ್ ಹೋಗ್ತೀಯ ಅಂತ ಗೊತ್ತಮ್ಮ. ಯಾವ ಕ್ಷಣದಲ್ಲಾದ್ರೂ ನೀನಿಲ್ಲಿ ಬರ್ಬೋದು ಅಂತ ಬೆಳಿಗ್ಗೆಯಿಂದ ನಿನಗೋಸ್ಕರನೇ ಕಾಯ್ತಾ ಇದ್ದೀನಮ್ಮ. ನಾನಿಲ್ಲಿದ್ರೆ ಎಲ್ರಿಗೂ ಕಷ್ಟ ರಂಗಣ್ಣ. ನಾನು ಹೊರಟೋಗ್ತೀನಿ, ಬೇರೆ ಊರಿಗಾದ್ರೂ ಹೋದ್ರೆ ಅಲ್ಲಿ ಯಾರು ನನ್ನ ಶನಿ ಅಂತ ಬೈಕೊಳ್ಳಲ್ಲ ಅನ್ಸುತ್ತೆ. ಯಾವೂರಿಗೆ ಹೋಗ್ತೀಯ ಹೇಳಮ್ಮ, ನಾನ್ ಬಿಟ್ಟು ಬರ್ತೀನಿ. ಅಲ್ಲಿರೋರ್ಗೆ ನಿನ್ನ ಹುಷಾರಾಗಿ ನೋಡ್ಕೊಳಕ್ ಹೇಳ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಹೋಗ್ತೀನೋ ಗೊತ್ತಿಲ್ಲ ಅಣ್ಣ. ವಿಶಾಲಕ್ಷಮ್ಮನೇ ದಾರಿ ತೋರಿಸ್ತಾಳೆ. ನಮ್ಮೂರ್ ದಾಟಿದ್ರೆ ಸಾಕು. ಅಲ್ಲಿವರೆಗಾದ್ರೂ ಬರ್ತೀನಮ್ಮ, ಕಾಲ್ ನೋಯುತ್ತೆ, ಗಾಡಿ ಹತ್ತಮ್ಮ. ಗುಡಿ ಮುಂದೆ ನನ್ನನ್ನ ಬಿಡ್ತೀರಾ ಅಣ್ಣ? ಗೊತ್ತಾಯ್ತಮ್ಮ, ನೀನೆಲ್ಲು ಹೋಗ್ತೀಯೋ ಅದನ್ನ ನಿಮ್ ತಾತನಿಗೆ ಹೇಳ್ಬಿಡ್ತೀನಿ ಅಂತ ಊರ್ ದಾಟಿಸುವಂತಿದ್ದೀಯಾ? ನೀನೆಲ್ಲಿದ್ರು ಕ್ಷೇಮವಾಗಿ ಸುಖವಾಗಿ ಇರಬೇಕು ಅಂತ ತಾನೇ ನಾನು ಬಂದಿದ್ದು. ಬಾಮ್ಮ ಹತ್ತು. ಹ್ಮ್, ನಾನು ಇಲ್ಲೇ ಇಳ್ಕೋತೀನಿ ಬಿಡಿ ಅಣ್ಣ. ಇಲ್ಲಿ ಇಳ್ಕೋತೀನಮ್ಮ? ದಾರಿ ಗೊತ್ತಿಲ್ಲದೆ ಇರೋಳ್ಗೆ ಎಲ್ಲಿಳಿದ್ರೆ ಏನ್ ವ್ಯತ್ಯಾಸ? ನನ್ನನ್ನ ಊರ್ ದಾಟ್ಸಿದ್ರಲ್ಲ, ಇನ್ನಿಲ್ಲಿಂದ ನಾನೇ ಹೋಗ್ತೀನಿ ಬಿಡು. ಈ ಕಾಡಿನ ಮಧ್ಯೆ ನಿನ್ನೊಬ್ಳನ್ನೇ ಬಿಟ್ಟು ಹೇಗ್ ಹೋಗ್ಲಮ್ಮ? ಮಾತು ಕೊಟ್ಟಿದ್ಯಾ ಅಣ್ಣ, ವಾಪಸ್ ಹೊರಟೋಗು. ನೀನಿನ್ನು ಮನೆಗ್ ಬಂದಿಲ್ಲ ಅಂತ ಅದಕ್ಕೆ ಗಾಬರಿ ಆಗಿರ್ತಾರೆ. ಎಲ್ಲೋ ನಾಟಕ ಆಡ್ಕೊಂಡಿರ್ತೀನಿ ಅನ್ಕೋತಾರೆ ಹೊರತು ದೇವ್ರಾಡ್ಸೋ ನಾಟಕದಲ್ಲಿ ಈ ರಿಕ್ಷಾ ತುಳಿತಾ ನಿನ್ನ ಇಲ್ಲಿ ಬಿಡ್ತೀನಂತ ಹೆಂಗ್ ಗೊತ್ತಾಗತ್ತಮ್ಮ? ಅದಕ್ಕೆ ಮಕ್ಕಳನ್ನ ಕೇಳ್ದೆ ಅಂತ ಹೇಳಣ್ಣ. ನಾನು ಹೋಗ್ತೀನಿ, ನೀನು ಹೋಗು. ಆ ವಿಶಾಲಾಕ್ಷಮ್ಮ ತಾಯಿ ನಿನ್ನ ಚೆನ್ನಾಗಿ ನೋಡ್ಕೋಬೇಕಮ್ಮ. ಹೋಗ್ ಬರ್ತೀನಣ್ಣ. ಹೋಗ್ತೀನಿ. ವಿಶಾಲಾಕ್ಷಿ, ನಾನು ಎಲ್ಲಿದ್ದೀನೋ ಗೊತ್ತಿಲ್ಲ. ನೀನಿರೋ ಕಡೆನಾದರೂ ನನ್ನ ಕರೆಸ್ಕೊಳಮ್ಮ.
ನನ್ನ ಇಲ್ಲೇ ಬಿಟ್ಟು ರಂಗಣ್ಣ ಹೋಗಲ್ಲ ಅಂತ ಹೇಳಿದಾಗ ನಾನು ಬೈದ್ ಕಳಿಸ್ತೆ ಈಗ ನಾನು ಒಂಟಿಯಾಗಿ ಒಬ್ಳೆ ಹೋಗಕ್ಕೆ ಭಯ ಆಗ್ತಿದೆ ಅಮ್ಮ ವಿಶಾಲಾಕ್ಷಮ್ಮ ತಾಯಿ ನಿನ್ ಮಗಳು ಭಯ ಪಡ್ತಿದ್ರೆ ನೀನ್ ನೋಡ್ಕೊಂಡು ಸುಮ್ಮನೆ ಇರ್ತೀಯ ಎಲ್ಲಿ ಹೋಗ್ಬೇಕೋ ಗೊತ್ತಾಗದೆ ಹೋಗ್ತಿದ್ದೀನಿ ಸುತ್ತ ನೋಡಿದ್ರೆ ತುಂಬಾ ಭಯ ಆಗ್ತಿದೆ ನಿನ್ನೆ ನೆನೆಸ್ಕೊಳ್ತಾ ಕಣ್ಣು ಮುಚ್ಚಿಕೊಂಡು ಹೆಜ್ಜೆ ಇಡ್ತಿದ್ದೀನಿ ಇನ್ ನಿನ್ ಮೇಲೆ ಭಾರ ಯಾರು ಇಲ್ದಿರೋ ಜಾಗದಲ್ಲಿ ಗಂಟೆ ಶಬ್ದ ಕೇಳಿಸ್ತಾ ಇದೆಯಲ್ಲ ಯಾರಿರ್ಬೋದು ಯಾರಮ್ಮ ನೀವು ಅಮ್ಮನವ್ರಿಗೆ ಮಾಡಿದ ಆರತಿ ನೀನು ಕೊಡ್ತಿದ್ದೀನಿ ನಯನಿ ಎಲ್ಲೂ ಹೋಗದೆ ಇಲ್ಲೇ ಕಾಯ್ತಿರು ಅವನು ಬರ್ತಾನೆ ನೀನು ಇಲ್ಲೇ ಇರು ಅವನನ್ನು ನೀನೇ ಕಾಪಾಡಬೇಕು ನಯನಿ ಯಾರು ಬರ್ತಿದ್ದಾರೆ ದೇವಮ್ಮನವರೇ ಯಾರು ಬರ್ತಿದ್ದಾರೆ ಎಲ್ಲಕ್ಕೆ ಬರ್ತಾ ಇದ್ದಾರೆ ಹೇಳಿ ದೇವಮ್ಮನವರೇ ನಿಮ್ಮನ್ನೇ ದೇವಮ್ಮನವರೇ ದೇವಮ್ಮನವರು ಇಷ್ಟೊತ್ತಲ್ಲಿ ಈ ಗುಡಿಗೆ ಯಾಕೆ ಬಂದ್ರು ಯಾರು ಬರ್ತಾರೆ ಅಂತ ಹೇಳಿದ್ರು ನಂಗೇನು ಅರ್ಥ ಆಗ್ತಿಲ್ಲ ಇಲ್ಲೇ ಇರ್ಬೇಕಾ ಏನಕ್ಕ ಬಾಬ ಅಷ್ಟೊಂದು ಅರ್ಜೆಂಟ್ ಅಲ್ಲಿ ಎಲ್ಲೋ ಹೋಗ್ತಿರಂಗಿದೆ ಕಾರ್ ಬಂತಲ್ಲೋ ಕಾರ್ ಬಂದ್ರೆ ವಿಶಾಲ ಆಯಸ್ಗೋಸ್ಕರ ಯಾವುದೇ ಅಪಾಯ ಆಗ್ಬಾರ್ದು ಅಂತ ಪೂಜೆ ಮಾಡೋದಕ್ಕೆ ಸಚ್ಚಿದಾನಂದ ಸ್ವಾಮಿಗಳು ಬಂದಿದ್ದಾರೆ ಏನ್ ಮಾಡಿದ್ರು ನಮ್ಮಂತವರಿಂದ ವಿಶಾಲ್ ತಪ್ಪಿಸ್ಕೊಳಕ್ ಆಗಲ್ವಲ್ಲ ಅಕ್ಕ ಚೀಚಿ ಮನುಷ್ಯರಾಗಿದ್ರೆ ತಾನೆ ಸ್ವಲ್ಪನೂ ಬುದ್ಧಿ ಇಲ್ಲ ಏಯ್ ಯಾರಿಗೆ ಬೈತಿರೋದು ನಿಮ್ಮನ್ನೇ ನಿಮ್ಗೆ ಬೈದಂಗ ಆಯ್ತಾ ಅತ್ತೆ ಅಯ್ಯೋ ಅಲ್ಲ ಕೆಲಸದವ್ರನ್ನ ಹೇಳಿದ ಕೆಲಸ ಮಾಡೋದೇ ಇಲ್ಲ ಸೇಮ್ ಪರ್ಶು ಅಂಕಲ್ ತರಾನೆ ಈ ಚೊಂಬಿ ಆಕೆ
ನಗಬೇಡ. ಚಂಬನ್ ಯಾಕೆ ಹಿಡ್ಕೊಂಡು ಹೋಗ್ತಾರೆ ನಿಮ್ಗೆ ಅದು ಗೊತ್ತಿಲ್ವಾ ಅತ್ತೆ? ಸ್ವಾಮಿಗಳ ಪಾದ ತೊಳೆಯೋಕೆ ಅಂತ ತಗೊಂಡು ಹೋಗ್ತಿದ್ದೀನಿ. ಏನಕ್ಕ ಹಿಂಗ್ ಮಾತಾಡ್ತಾಳೆ? ಓಂ ಮಾತ್ರೇ ನಮಃ ಶುಭಂ ಭೂಯಾತ್. ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ ಸ್ವಾಮೀಜಿ. ಸಿದ್ಧತೆಗಳೆಲ್ಲ ಆಯ್ತಾ ಜಗದೀಶ? ಆಯ್ತು ಸ್ವಾಮೀಜಿ. ವಿಶಾಲ್ಗೆ ಮಂಗಳ ಸ್ನಾನ ಮಾಡಿಸಿದ್ರೆ ಪೂಜೆಯ ಆರಂಭ ಮಾಡಬಹುದು. ಆಗ್ಲಿ ಸ್ವಾಮೀಜಿ. ಅಕ್ಕ, ಸ್ವಾಮಿಗಳ ಶಿಷ್ಯಂದಿರು ಬಂದು ವಿಶಾಲ್ನ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರಂತೆ. ಬರ್ಲಿ ಬಿಡು, ರೂಮಲ್ಲಿರೋ ಬಾಟ್ಲನ್ನ ನೋಡಿ ಅಪಚಾರ ಅಂತ ವಾಪಸ್ ಹೋಗ್ತಾರೆ. ಅಪಚಾರ ಅಂತ ನಾವು ಸುಳ್ಸುದ್ದಿ ಹಬ್ಸಣ? ಎಲ್ರಿಗೂ ಶಾಕ್ ಆಗಿ ಭಯ ಪಟ್ರೆ ಸಾಕು. ವಿಶಾಲ್ನ ಅಲ್ಲೇ ಕೂರ್ಸಿ ಬಕೆಟ್ ಅಲ್ಲಿರೋ ನೀರು ಎರಚಿ ಮುಖಕ್ಕೆ ಟವಲ್ ಬಿಸಾಕಿ ಕಾರಲ್ಲಿ ಟ್ರಾವೆಲ್ ಬ್ಯಾಗ್ ಇಟ್ಟು ಅಮೆರಿಕ ಫ್ಲೈಟ್ ಹತ್ತಿಸ್ತಾರೆ. ಒಂದ್ ವೇಳೆ ವಾಪಸ್ ಬಂದ್ರೆ ಬಿಳಿ ಹುಡುಗಿನ ಕಟ್ಕೊಂಡು ಕರಿ ಬೆಕ್ಕನ್ನ ಸಾಕ್ತಾ ಅಲ್ಲೇ ಸಮಯ ಕಳಿಬೇಕೆ ಹೊರತು ಸತ್ರು ಇಲ್ಲಿಗೆ ಹೆಜ್ಜೆ ಇಡೋಕ್ ಬಿಡಲ್ಲ ನಾನು. ಆಮೇಲೆ ನನ್ ಮಕ್ಕಳಿಬ್ರು ಗಾಯತ್ರಿ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಹೆಜ್ಜೆ ಇಡ್ತಾರೆ. ನಾಳೆಯಿಂದ ಈ ಮನೆಯಲ್ಲಿ ದೀಪ ಯಾರು ಬೆಳಗಿಸ್ತಾರೆ? ಇಬ್ರು ಹೆಣ್ಮಕ್ಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ಬೇಕೋ ಗೊತ್ತಾಗ್ತಾ ಇಲ್ಲ. ನಿನ್ನೇ ನಂಬ್ಕೊಂಡು ಈ ಊರು ಬಿಟ್ಟು ಹೋಗ್ತಾ ಇದ್ದೀವಮ್ಮ. ದಿಕ್ಕಿಲ್ದಿರೋರ್ಗೆ ನೀನೇ ದಾರಿ ತೋರಿಸ್ಬೇಕು. ಇನ್ನೂ ಇಬ್ರು ಮಕ್ಳು ಅಂತಿದ್ಯಲ್ಲಮ್ಮ, ರಾತ್ರಿನೇ ಒಬ್ರು ಹೊರಟೋದ್ರಲ್ಲ, ನಾವ್ ಎಲ್ಲಿಗೂ ಹೋಗೋ ಅವಶ್ಯಕತೆ ಇಲ್ಲ. ಪಾಪ ಅಮ್ಮ. ಬಟ್ಟೆ ಜೋಡಿಸ್ತಿದ್ಯಾ ತಾತ? ಈಗ್ಲೇ ತಡ ಆಯ್ತಪ್ಪ, ಹೋಗ್ಬೇಕಲ್ಲ. ಶ್ಯಾಮಲಾ, ಏ ಶ್ಯಾಮಲಾ, ಶ್ಯಾಮಲಾ, ಏ ಶ್ಯಾಮಲಾ, ಏ ಶ್ಯಾಮಲಾ, ಏ ಶ್ಯಾಮಲಾ, ಏ ಶ್ಯಾಮಲಾ, ಶ್ಯಾಮಲಾ, ಓ ಶ್ಯಾಮಲಾ, ಓ ಶ್ಯಾಮಲಾ, ಶ್ಯಾಮಲಾ, ಏ ಶ್ಯಾಮಲಾ. ಏ ಶ್ಯಾಮಲಾ, ನೋಡಿ. ಏನಮ್ಮ ಏನಾಯ್ತು? ಏನ್ ಶ್ಯಾಮಲಾ, ಏನ್ ಮನೆ ಬಾಗ್ಲು ತೆಕ್ಕೊಂಡೆ ಕೂತಿದ್ದೀರಾ? ನೈನಿ ನಿನ್ನ ಕಳ್ಸಿಲ್ವಾ? ಅವಳಗ್ ಹೋಗ್ಬೇಕಂತಿಲ್ವಾ? ಆ ಶನಿ ಬಾಯೋಳ್ನ ಕಳ್ಸಿರ್ಬೇಕಕ್ಕ, ಅದಕ್ಕೆ ಇವ್ರು ಆರಾಮಾಗಿದ್ದಾರೇನು? ಹೆತ್ತ ಮಗಳನ್ನ ಕಳಿಸ್ಬಿಟ್ಟು ನಾವ್ ಹೇಗಿರ್ತೀವಮ್ಮ? ನಾವು ಹೋಗ್ತೀವಿ. ಅರ್ಧ ಗಂಟೆ ಕಳೆದ ಮೇಲೆ ಈ ಮನೆ ಬಾಗಿಲು ಮುಚ್ಚಿರುತ್ತೆ. ಅಂದ್ರೆ ಎಲ್ರು ಊರ್ ಬಿಟ್ಟು ಹೋಗ್ತೀರಾ ಅಂತ ಲೆಕ್ಕ? ನೈನಿ ಇಲ್ಲಿ ಇರಬಾರ್ದು ಅಂದ್ಮೇಲೆ ನಾವು ಇಲ್ಲಿರಲ್ಲ. ಸ್ವಲ್ಪ ತಾಳ್ಮೆಯಿಂದಿರಿ ಸುಮನ. ಅಕ್ಕನ ಕರ್ಕೊಂಡ್ ಬಾಮ್ಮ, ನಾವು ಹೊರಡೋಣ. ಸರಿ ಅಮ್ಮ. ಮನೆ ಬಿಟ್ಟು ಹೋಗಿರೋ ಅಕ್ಕ ಮನೇಲೇ ಇದ್ದಾಳೆ ಅಂತ ಹುಡುಕ್ತಿದ್ದೀನಿ. ಅಮ್ಮನ್ ನಂಬಿಸ್ಬೇಕು ಅಂದ್ರೆ ಹರಸಾಹಸ ಪಡ್ಬೇಕು. ಇವಾಗ ಏನ್ ಮಾಡ್ಲಿ? ಆ
ಬನ್ನಿ. ಅಮ್ಮ ಏನೇ ಏನಾಯ್ತು? ಅಕ್ಕ ರಾತ್ರೋರಾತ್ರಿ ಮನೆ ಬಿಟ್ಟು ಹೋಗಿದ್ದಾಳ ಅನ್ಸುತ್ತಮ್ಮ. ದಿಂಬ್ ಬಿಟ್ಬಿಟ್ಟು ರಗ್ ಹೊತ್ಸಿ ಮಲ್ಗಿರೋ ತರ ನಂಬಿಸಿ ರಾತ್ರಿನೇ ಅಕ್ಕ ಮನೆ ಬಿಟ್ಟು ಹೋಗಿದ್ದಾಳೆ. ಏನೇ ಶ್ಯಾಮ್ಲಾ, ನಿನ್ ದೊಡ್ಡ ಮಗಳನ್ನ ಬಚ್ಚಿಟ್ಟು ನಮ್ ಮುಂದೆ ನಾಟಕ ಆಡ್ತಿದ್ಯಾ? ಏನ್ರಮ್ಮ, ನೈನಿ ಹೇಳದೆ ಹೋಗಿದ್ದಾಳೆ ಅನ್ನೋ ನೋವಲ್ಲಿದ್ರೆ ಹೀಗ್ ಮಾತಾಡ್ತಿರಲ್ಲಮ್ಮ. ಊರ್ ಬಿಟ್ಟೋದ್ರೆ ಅವ್ಳು ಬದುಕೋತಾಳೆ, ಮತ್ತೆ ಇಲ್ಲಿ ಕಾಣಿಸ್ಕೊಂಡ್ರೆ ಕಾಂತಮ್ಮವ್ರೆ ಸಾಯಿಸ್ಬಿಡ್ತಾರೆ ನೋಡಿ. ನಡೀರೆ ವಿಶಾಲಕ್ಷಮ್ಮ ತಾಯಿ, ನಮ್ಮ ಅಕ್ಕನ್ನ ದೂರ ಮಾಡ್ಬಿಟ್ಟಿಯಲ್ಲಮ್ಮ. ಅಕ್ಕ ಇಲ್ದೆ ನಾವ್ ಹೆಂಗಿರ್ತೀವಿ ಅನ್ಕೊಂಡಿದ್ಯಾ? ಅಯ್ಯೋ, ಯಾಕಕ್ಕ ಹಿಂಗ್ ಮಾಡ್ದೆ? ಅಮ್ಮ ಶ್ಯಾಮಲಾ, ಎಲ್ಲಿ ಹೋದ್ಲೋ ಏನು, ಹೋಗ್ ಹುಡ್ಕೊಣ ಬಾ ಅಮ್ಮ. ಬಿದ್ದಿರೋ ಪೊರ್ಕೆ ನೋಡಿದ್ರೇನೆ ಚೆನ್ನಾಗಿ ಅರ್ಥ ಆಗುತ್ತೆ ಈ ಗುಡಿನ ಗುಡಿಸಿ ಎಷ್ಟು ವರ್ಷ ಆಗಿದೆ ಅಂತ. ಏನಮ್ಮ ವಿಶಾಲಕ್ಷಮ್ಮ, ನಿನಗೆ ನೈವೇದ್ಯ ಇಟ್ಟರೂ ಇಡದೇ ಇದ್ರು ಕೈ ಮುಗಿದ್ರೆ ಸಾಕು, ಅವ್ರನ್ನ ಚೆನ್ನಾಗಿ ನೋಡ್ಕೋತೀಯ ಅಲ್ವಾ? ಮತ್ತೆ ನೀನಿರೋ ಈ ಜಾಗ ಹೆಂಗಿದೆ ಅಂತ ನೋಡಿಲ್ವಾ? ವರ ಕೊಟ್ರೆ ಸಾಲ್ದು, ಗುಡಿಗೆ ಬರೋ ಭಕ್ತರನ್ನು ನೋಡು ಸ್ವಲ್ಪ. ಕೊಡೋದ್ ಮಾತ್ರ ಗೊತ್ತು, ತಗೊಳ್ಳೋದ್ ಮಾತ್ರ ಗೊತ್ತಿಲ್ವಲ್ಲ, ಅದಕ್ಕೆ ನೀನ್ ಹಿಂಗಿದ್ಯಾ. ಹೋಗ್ಲಿ ಬಿಡು, ನಾನೇ ಕೊಡಿಸ್ತೀನಿ. ಇಷ್ಟೊತ್ತಾಗ್ಲೇ ಅಮ್ಮ ಎದ್ದಿರ್ತಾಳೆ, ನಾನ್ ಕಾಣಿಸಿಲ್ಲ ಅಂತ ತಾತನ್ಗೆ ಹೇಳಿ ಗೋಳಾಡ್ತಾ ಇರ್ತಾಳೆ ಪಾಪ. ಅಮ್ಮ ನೈನಿ, 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 ನಾನ್ ಇಲ್ದೆ ಹೋದ್ರು ನನ್ ತಂಗಿನ ಹುಷಾರಾಗಿ ಚೆನ್ನಾಗಿ ನೋಡ್ಕೊ ಅಮ್ಮ, ಅವ್ರು ಚೆನ್ನಾಗಿದ್ರೆ ಸಾಕು, ಅದಕ್ಕಿಂತ ಹೆಚ್ಚಾಗಿ ನನಗೇನು ಬೇಡ. ನನ್ನ ಪ್ರಾಣ ಇರೋವರೆಗೂ ನಿನ್ನ ಸೇವೆ ಮಾಡ್ಕೊಂಡು ಸುಖವಾಗಿರ್ತೀನಿ.
ಮದ್ವೆ ಉಂಗುರ ಯಾರ್ದು? ನೋಡಿದ್ರೆ ದೊಡ್ಡೋರ್ ಮನೆ ಉಂಗುರ ತರ ಇದೆ. ಇದನ್ನ ದೇವಮ್ಮನವ್ರೇನಾದ್ರೂ ಕಳ್ಕೊಂಡಿರ್ಬೋದಾ? ಏನೋ, ಈ ಸಲ ಸಿಕ್ಕಿದ್ರೆ ತೋರಿಸ್ತೀನಿ. ಬನ್ನಿ ಸ್ವಾಮಿಗಳೇ. ಅಲ್ಲೋಡಿ, ಆ ಮೇಲ್ಗಡೆ ರೂಮಲ್ಲೇ ವಿಶಾಲ್ ಇರೋದು. ನೀವ್ ಹೇಳಿದ್ರೆ ಇನ್ನೂ ಬೇಗ ರೆಡಿಯಾಗಿ ಬರ್ತಾನೆ. ಅಮ್ಮನ್ ಮಗ ಅಲ್ವಾ, ಅದಕ್ಕೆ ಸ್ವಲ್ಪ ಸೋಂಬೇರಿ ಅಷ್ಟೆ. ಹಾಗೆ ಆಗ್ಲಿ, ನಾನು ಹೋಗಿ ಕರಿತೀನಿ. ಹಾಗೆ ಆಗ್ಲಿ. ಒಳಗಡೆ ಹೋದ ತಕ್ಷಣ ವಿಶಾಲ್ನ ಎಬ್ಬಿಸ್ತಾನೆ. ಇದೇನ್ ಇಲ್ಲಿದೆಯಲ್ಲ ಅಂತ ಬಿಯರ್ ಬಾಟಲ್ನ ನೋಡ್ತಾನೆ. ಆಮೇಲೆ ಸ್ವಾಮೀಜಿಗೆ ಕೋಪ. ವಿಶಾಲ್ ಪಾಪ, ಬರೋ ವಾರ ಯುಎಸ್ಗೆ ಫ್ಲೈಟ್ ಹತ್ತಾನಪ್ಪ. ಇದೇನಿದು, ಇಷ್ಟು ಸೈಲೆಂಟ್ ಆಗಿ ಬರ್ತಿದ್ದಾನಲ್ಲ. ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ವಿಕ್ರಾಂತ್ ಇಟ್ಟಿದ್ ಬಿಯರ್ ಬಾಟಲ್ ಏನಾಯ್ತು? ಅಲ್ಲಿ ನೀರ್ ಬಾಟ್ಲು ಹೇಗ್ ಬಂತು? ವಿಶಾಲ್ ಎದ್ದಿಟ್ನ ಅಥವಾ ನೋಡ್ಬಿಟ್ನ? ನೋಡಿದ್ರೆ ಎಲ್ರ ಮೇಲೂ ಕೂಗಾಡ್ತಿದ್ದ. ಏನಾಗಿರ್ಬೋದು?
ಬದಲಾಯಿಸ್ಬಿಟ್ಯಾ? ನೀನು ಬದಲಾಗ್ಲಿಲ್ವಲ್ಲ, ಅದಕ್ಕೆ ಬಾಟಲನ್ನೇ ಬದಲಾಯಿಸ್ದೆ.